ಕುಕ್ಕರ್ ಸೀರೆ ಬಾಡೂಟ ಆಯಿತು ಈಗ ಐಸ್ ಕ್ರೀಮ್ ಸರದಿ ಬೆಳಗಾವಿಯಲ್ಲಿ ಶುರುವಾಯಿತು ಹಾಗಾದ್ರೆ ಐಸ್ ಕ್ರೀಮ್ ಪೊಲಿಟಿಕ್ಸ್ ಕೆಲವೊಂದಿಷ್ಟು ಕಡೆ ಗಮನಿಸ್ತಾನೆ ಇದ್ದೀವಿ ಕುಕ್ಕರ್ ಹಂಚ್ತಾ ಇದ್ದಾರೆ ಸೀರೆ ಕೊಡ್ತಾ ಇದ್ದಾರೆ ಬಾಡೂಟ ಇದೆಲ್ಲವೂ ಕೂಡ ಆಯಿತೀಗ ಬೆಳಗಾವಿಯಲ್ಲಿ ಐಸ್ ಕ್ರೀಮ್ ಪೊಲಿಟಿಕ್ಸ್ ಶುರುವಾಗಿದೆ ಶಾಲಾ ಮಕ್ಕಳನ್ನ ಬಿಡದ ರಾಜಕಾರಣಿಗಳು ಶಾಸಕರ ಭಾವಚಿತ್ರವಿರುವ ಕರಪತ್ರದ ಜೊತೆಗೆ ಐಸ್ಕ್ರೀಂ ವಿತರಣೆ ಮಾಡಿದ್ದಾರೆ ಬೆಳಗಾವಿ ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ವಿತರಣೆ ಮಾಡಲಾಗಿದೆ ಐಸ್ಕ್ರೀಂ ಅನ್ನು ಶಾಲಾ ಆವರಣದಲ್ಲಿ ಶಾಸಕರ ಬೆಂಬಲಿಗರು ಐಸ್ಕ್ರೀಂ ವಿತರಣೆ ಮಾಡಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಭಾವಚಿತ್ರ ಇರುವಂತ ಕರಪತ್ರ ಅದು ಕುಕ್ಕರ್ ಆಯಿತು ಸೀರೆ ಆಯಿತು ಬಾಡೂಟ ಆಯಿತು ಈಗ ಐಸ್ಕ್ರೀಂ ಪಾಲಿಟಿಕ್ಸ್ ಶುರುವಾಗಿಬಿಟ್ಟಿದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಶಾಸಕ ಅಭಯ್ ಪಾಟೀಲ್ ಅವರ ಬೆಂಬಲಿಗರು ಶಾಲೆಯ ಮಕ್ಕಳಿಗೆ ಐಸ್ಕ್ರೀಂ ಕೊಡ್ತಾ ಇರುವಂತ ಶಾಸಕರ ಭಾವಚಿತ್ರ ಇರುವಂತ ಕರಪತ್ರದ ಜೊತೆಗೆ ಐಸ್ಕ್ರೀಂ ಅನ್ನು ಕೊಡ್ತಾ ಇದ್ದಾರೆ ಕೇವಲ ಐಸ್ಕ್ರೀಂ ಮಾತ್ರ ಕೊಡ್ತಾ ಇಲ್ಲ ಅದರ ಬಹಳ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಅವರಿನ್ನೂ ಶಾಲಾ ಮಕ್ಕಳು ಅವರು ಓಟ್ ಹಾಕಲ್ಲ ಅಂತವರಿಗೆ ಇಲ್ಲಿ ಕರಪತ್ರದ ಜೊತೆಗೆ ಅಂದ್ರೆ ಶಾಸಕರ ಭಾವಚಿತ್ರ ಇರುವಂತ ಕರಪತ್ರದ ಜೊತೆಗೆ ಐಸ್ಕ್ರೀಂ ವಿತರಣೆ ಮಾಡಿದ್ದಾರೆ ಎಸಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬೆಳಗಾವಿಯಲ್ಲಿ ಐಸ್ಕ್ರೀಂ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನೋದನ್ನ ನೋಡ್ತಾ ಇದೀವಿ ನಾವು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಚುನಾವಣಾ ಹೊತ್ತಿನಲ್ಲಿ ಸತಾಯ ಗತಾಯ ಅಧಿಕಾರದ ಗದ್ದಿಗೆಯನ್ನ ಇರಲೇಬೇಕು ಅಂತ ಹೇಳಿ ನಿಂತುವಂತ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು ಏನು ಗಿಫ್ಟ್ ಮೇಲೆ ಗಿಫ್ಟ್ ಗಳನ್ನ ಕೊಟ್ಟು ಹಣ ಹೆಂಡದ ಹೊಳೆಯನ್ನ ಹರಿಸ್ತಾ ಇರುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುವಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ರಾಜಕೀಯ ಜಿದ್ದಾಜಿದ್ದಿಗೆ ಅಥವಾ ರಾಜಕೀಯ ಏನ್ ಒಳಜಗಳ ಇರುತ್ತೆ ಅಂತದ್ರಲ್ಲಿ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳೋದು ಖಂಡನೀಯ ಅಂತೇಳಿ ಪೋಷಕರು ಆಕ್ರೋಶವನ್ನ ಹೊರಗೆ ಹಾಕ್ತಾ ಇರುವಂಥದ್ದು ಇದು ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಏನು ಶಾಸಕರಿದ್ದಾರೆ ಆ ಶಾಸಕರ ಭಾವಚಿತ್ರವಿರುವಂತಹ ಕರಪತ್ರವನ್ನ ಅದರ ಜೊತೆಗೆ ಐಸ್ ಕ್ರೀಮ್ ಅನ್ನ ವಿದ್ಯಾರ್ಥಿಗಳಿಗೆ ಹಂಚಿ ಆಮಿಷವನ್ನ ನೀಡ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷದವರು ಮಾಡ್ತಾ ಇರುವಂತದ್ದು ಒಟ್ಟಾರೆ ಏನು ಚುನಾವಣಾ ಹೊಸ್ತಿಲಲ್ಲಿ ರಾಜಕಾರಣಿಗಳು ಮತದಾರರನ್ನ ಸೆಳಿಲಿಕ್ಕೆ ನಾನಾ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಏನು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರುತ್ತೆ ಹೀಗಾಗಿ ಗಿಫ್ಟ್ ಗಳ ಮೇಲೆ ಗಿಫ್ಟ್ ಗಳನ್ನ ಕೊಟ್ಟು ಮತದಾರರನ್ನ ಸೆಳೆಯುವಂತ ಕೆಲಸ ಮಾಡ್ತಾರೆ ಆದ್ರೆ ಪ್ರಜ್ಞಾವಂತ ಮತದಾರರು ಇದಕ್ಕೆಲ್ಲ ಉತ್ತರವನ್ನ ನೀಡ್ಲಿಕ್ಕೆ ಸಜ್ಜಾಗಿದ್ದಾರೆ ಯಾವುದೇ ಆಮಿಷಕ್ಕೂ ಕೂಡ ಒಳಗಾಗದೆ ಮತದಾನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಆದ್ರೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳಿಗೆ ಈ ರೀತಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶಗಳು ಕೇಳಿ ಬರ್ತಾ ಇದೆ ಇವನು